ಇವತ್ತು ಅಖಂಡ ಭಾರತ ಸಮಾವೇಶ ಅಂತ ಹೇಳುವ ಒಂದು ಪರಿಕಲ್ಪನೆಯೊಂದಿಗೆ ಇವತ್ತು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಹೈ ವೋಲ್ಟೇಜ್ ಒಂದು ಚುನಾವಣೆ ಏನಿದೆ ಇಡೀ ರಾಜ್ಯದ ಗಮನವನ್ನು ಪುತ್ತೂರಿನ ಕಡೆಗೆ ಸೆಳೆದಿಡತಕ್ಕಂತಹ ಒಂದು ಕ್ಷೇತ್ರವಾಗಿದ್ದರೆ ಅದು ಪುತ್ತೂರು ಕ್ಷೇತ್ರ. ಅದು ಯಾಕಾಗಿ ಹೈ ವೋಲ್ಟೇಜ್ ಆಯಿತು ಅಂತ ಹೇಳಿದರೆ ನಮ್ಮ ನೆಚ್ಚಿನ ಹಿಂದುತ್ವವಾದಿ ಸದಾ ಹಿಂದುತ್ವದ ಪ್ರಖರತೆಯನ್ನು ಪುತ್ತೂರಿನ ಕ್ಷೇತ್ರದಲ್ಲಿ ಕಳೆದ 25-30 ವರ್ಷಗಳ ಕಾಲ ಪುತ್ತೂರಿನಲ್ಲಿ ಹಿಂದುತ್ವಕ್ಕೋಸ್ಕರ ಹೋರಾಡಿರತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀಯುತ ಅರುಣಕುಮಾರ್ ಪುತ್ತಿಲ ಇವರು ಸ್ವತಂತ್ರ ಅಭ್ಯರ್ಥಿಯಾಗಿ ಪುತ್ತೂರಿನ ಒಂದು ಈ ಕ್ಷೇತ್ರದಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳ ಹೋರಾಟದ ಎದುರು ತಾನೇ ವಿಜಯಶಾಲಿಯಾಗಿದ್ದೇನೆ ಅಂತ ಹೇಳತಕ್ಕಂತಹ ಒಂದು ಘೋಷಣೆಯನ್ನು ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಇವತ್ತು ಉಪ್ಪಿನಂಗಡಿಯಲ್ಲಿ ನೆರೆದು ಒಂದು ವಿಜಯೋತ್ಸವದ ತರದಿ ನಮ್ಮ ಅರುಣಣ್ಣನಿಗೆ ನೀಡಿದಂತಹ ಈ ಸ್ವಾಗತ ಇದೆಯಲ್ಲ, ಇದು ಅತ್ಯಂತ ರೋಮಾಂಚನಕಾರಿಯಾಗಿದೆ. ಮತ್ತು ನಮ್ಮನ್ನೆಲ್ಲ ಮೇ 10 ಚುನಾವಣೆಗೆ ನಾವು ಕಟಿಬದ್ಧರಾಗಬೇಕು. ನಮ್ಮ ಮನೆಯವರನ್ನ, ನಮ್ಮ ಬಂಧು ಮಿತ್ರರನ್ನ ನಾವು ಈ ಬಗ್ಗೆ ಈ ಸಲ ಯಾವುದೇ ಅಪಪ್ರಚಾರಗಳಿಗೆ ಅಥವಾ ಯಾವುದೇ ರೀತಿಯಾದಂತಹ ಒಂದು ಬೇರೆ ಆಲೋಚನೆ ಮಾಡದೆ ಸ್ವತಂತ್ರ ಅಭ್ಯರ್ಥಿಯಾದಂತಹ ಶ್ರೀಯುತ ಅರುಣಕುಮಾರ್ ಪುತ್ತಿಲರನ್ನು ಗೆಲ್ಲಿಸಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಬಂಧು ಮಿತ್ರರಲ್ಲಿ ನಾವು ಕೇಳಿಕೊಳ್ಳುವಂತಾಗಬೇಕು ಅಂತ ಹೇಳೋದಕ್ಕೆ ಒಂದು ಶಕ್ತಿ ನೀಡಲಿಕ್ಕೆ ಇವತ್ತು ಉಪ್ಪಿನಂಗಡಿಯ ಜನತೆ ನಮಗೆ ಒಂದು ಏನು ಟಾನಿಕ್ ಅಂತ ಏನು ಕರಿತೀವಿ ನಾವು ವೈದ್ಯ ಭಾಷೆಯಲ್ಲಿ, ಆ ಟಾನಿಕ್ಕನ್ನು ಕಾರ್ಯಕರ್ತರಿಗೆ ನೀಡಿದ್ದೀರಿ ಅಂತ ಹೇಳೋದಕ್ಕೆ ನಾನು ಅತ್ಯಂತ ಸಂತೋಷಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಅರುಣಣ್ಣನನ್ನು ಬೆಂಬಲಿಸತಕ್ಕಂತಹ ಪಡೆ ಕೇವಲ ಯುವಕರ ಪಡೆ ಅಂತ ಹೇಳಿ ಘೋಷಣೆ ಮಾಡಿ ಇವರಿಗೆ ಪ್ರಾಜ್ಞರು, ಇವರಿಗೆ ಹಿರಿಯರು, ಇವರಿಗೆ ಯಾರು ಸಂಪ್ರದಾಯವಾದಿಯಾಗಿ ಇರತಕ್ಕಂತಹವರು ಬಹಳ ಹಿರಿಯರು, ಇವರ ಬೆಂಬಲ ಇಲ್ಲ. ಅರುಣಣ್ಣ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಅಥವಾ ಕಾರ್ಯಕರ್ತರನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂತಹ ಒಂದು ಅಪಪ್ರಚಾರವನ್ನು ಸಾಮಾಜಿಕ ಜಾಲತಾಣದಲ್ಲಿರ್ಬೋದು ಅಥವಾ ಯೂಟ್ಯೂಬ್ಗಳಲ್ಲಿರ್ಬೋದು ಅಥವಾ ಮಾಧ್ಯಮಗಳು ಬೇರೆ ಬೇರೆ ರೀತಿಯಾದಂತಹ ಮಾಧ್ಯಮಗಳ ಮೂಲಕ ನಮ್ಮನ್ನು ಮನಸ್ಸನ್ನು ಕೆಡಿಸ್ತಕ್ಕಂತಹ ಒಂದು ಯೋಚನೆ, ಒಂದು ವಿಚಾರಗಳನ್ನು ಮತ್ತೆ ಮತ್ತೆ ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಬಿಡಲಾಗ್ತಿದೆ. ಜರ್ಮನಿಯಲ್ಲಿ ಹಿಟ್ಲರ್ ಅಂತ ಹೇಳ್ತಕ್ಕಂತಹ ಒಬ್ಬ ಸರ್ವಾಧಿಕಾರಿ ಇದ್ದ. ಆತ ಏನು ಹೇಳ್ತಾ ಇದ್ದ ಅಂತ ಹೇಳಿದರೆ, ಜರ್ಮನರನ್ನು ಒಗ್ಗೂಡಿಸಲಿಕ್ಕೆ ಹಲವು ವಿಚಾರದ ಸುಳ್ಳುಗಳನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದ. ಯಾವಾಗ ಒಂದು ಸುಳ್ಳುಗಳನ್ನ 10 ಹೇಳಿದಾಗ ಇದಲ್ಲೇನೋ ಸತ್ಯ ಇರ್ಬೋದಾ, ಇದೇನೋ ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ದಾರಲ್ಲ ಅಂತ ಹೇಳ್ತಕ್ಕಂತಹ ಯೋಚನೆ ಬಂದು, ಆ ಸುಳ್ಳನ್ನೇ ಸತ್ಯವೆಂಬ ಭ್ರಾಮಕ ಅಲೆಯಲ್ಲಿ ಹಿಟ್ಲರ್ ಉಂಟು ಮಾಡಿ ಆ ಸರ್ವಾಧಿಕಾರಿತ್ವದ ತನ್ನ ಅವಧಿಯಲ್ಲಿ ಜರ್ಮನ್ರನ್ನ ಒಂದು ಸಂಮೋಹನಕ್ಕೆ ಒಳಪಡಿಸಿದ್ದ ಅಂತ ಹೇಳ್ತಕ್ಕಂಥದ್ದು ನಾವು ಹಿಸ್ಟ್ರಿ ಪುಸ್ತಕಗಳನ್ನು ಓದಿದರೆ ಗೊತ್ತಾಗುತ್ತೆ. ಬಹುಶಃ ಅಂತಹದೇ ಒಂದು ವಾತಾವರಣ, ಅಂತಹದೇ ಒಂದು ವಿಚಾರ ಅರುಣಣ್ಣನ ಬಗ್ಗೆ ವ್ಯವಸ್ಥಿತವಾಗಿ ಇದೀಗ ಪುತ್ತೂರು ಕ್ಷೇತ್ರದ ಏನು ಪ್ರಜ್ಞಾವಂತ ಮತದಾರರ ಬಂಧುಗಳು ತಾವು ಯಾರೆಲ್ಲ ಇದ್ದೀರೋ ಇವರ ದಾರಿ ತಪ್ಪಿಸ್ಲಿಕ್ಕೋಸ್ಕರ ಮತ್ತೆ 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 ಅವರ ಬಗೆಗಿನ ಸುಳ್ಳು ಅಪಪ್ರಚಾರಗಳನ್ನು ಮನೆ ಮನೆಗೆ ಹೋಗಿ ಮಾಡ್ತಾ ಇದ್ದಾರೆ ಬಂಧುಗಳೇ. ಕೇವಲ ಮಾಧ್ಯಮಗಳ ಮೂಲಕ ಅಲ್ಲ, ಅತ್ಯಂತ ಆತ್ಮೀಯವಾಗಿ ಮನೆಗೆ ಬಂದು ಯಾರು ಹಿಂದುತ್ವದ ಹಿರಿಯ ನಾಯಕರುಗಳು ಇದ್ದಾರೆ, ಯಾರು ರಾಷ್ಟ್ರೀಯ ಪಕ್ಷವೊಂದರ ಏನು ಮುಖವಾಣಿ ಅಂತ ಹೇಳಿ ಕರೆದುಕೊಳ್ತಾ ಇರತಕ್ಕಂತಹ ನಾಯಕರುಗಳು ಯಾರಿದ್ದಾರೆ, ಇವರು ಅಸಹಾಯಕರಾಗಿ ಇದೀಗ ನಮಗೆ ಸಿಕ್ಕಿರತಕ್ಕಂತಹ ಕಾರ್ಯಕರ್ತರ ಅಭೂತಪೂರ್ವವಾದ ಒಂದು ಏನೋ ಬೆಂಗಾವಲಿದೆ, ಆ ಬೆಂಗಾವಲನ್ನು ಕಂಡು
ಬೆರಗಾಗಿ ಮನೆ ಮನೆಗೆ ಸುಳ್ಳಿನ ಮೂಲಕ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಒಬ್ಬ ವ್ಯಕ್ತಿಯನ್ನು ನಾವು ಒಂದು ಸಲ ಮೋಸ ಮಾಡಬಹುದು, ಒಬ್ಬ ವ್ಯಕ್ತಿಯನ್ನು ಒಂದು ಸಲ ಮಾತ್ರ ಮೋಸ ಮಾಡಬಹುದು. ಪದೇ ಪದೇ ಆತನನ್ನು ಮೋಸ ಮಾಡಲಿಕ್ಕೆ ಹೊರಟ್ರೆ ಏನಾಗುತ್ತದೆ ಅಂತ ಹೇಳತಕ್ಕದ್ದನ್ನು ರಾಜಕೀಯವಾಗಿ ಪುತ್ತೂರು ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಇವತ್ತು ತೋರಿಸಿಕೊಟ್ಟಿದ್ದಾರೆ. ಬಂಧುಗಳೇ, ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಾ ಇದೆ. ನಮ್ಮನ್ನೆಲ್ಲ ಎಲ್ಲ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರಬಹುದು, ಅಥವಾ ಒಂದು ರಾಷ್ಟ್ರೀಯ ಪಕ್ಷ ಹಿಂದುತ್ವವಾದಿ ಪಕ್ಷ ಅಂತ ನಾವು ಹೆಮ್ಮೆಯಿಂದ ಕರೆದುಕೊಂಡಿರ್ತಕ್ಕಂಥ ಒಂದು ಪಕ್ಷ ಏನಿತ್ತು ಅದರ ಹಿರಿಯ ನಾಯಕರಾದ ವಾಜಪೇಯಿ ಇರಬಹುದು ಅಥವಾ ಅಡ್ವಾಣಿಜಿ ಇರಬಹುದು, ಇವರು ಹೇಳ್ತಿರ್ತಕ್ಕಂಥ ಒಂದು ಮುತ್ತಿನ ಮಾತುಗಳಿತ್ತು. ಕಾರ್ಯಕರ್ತರೆ, ಮತ್ತೊಮ್ಮೆ ನೆನಪಿಸ್ತೇನೆ, ಒಂದು ಪಕ್ಷ ಬೆಳೀಬೇಕಾದ್ರೆ ಕಾರ್ಯಕರ್ತರಿಗೆ ಬೆಲೆ ಕೊಡಬೇಕು, ಕಾರ್ಯಕರ್ತರ ಭಾವನೆಗಳಿಗೆ ನಾವು ಬೆಲೆ ಕೊಡಬೇಕು. ಪುತ್ತೂರು ಕ್ಷೇತ್ರದಲ್ಲಿ ಅತ್ಯಂತ ವಿಷಾದದಿಂದ, ಅತ್ಯಂತ ನೋವಿನಿಂದ ನಾನು ಇವತ್ತು ಈ ಮಾತನ್ನು ಹೇಳ್ತಾ ಇದ್ದೇನೆ. ಕಾರ್ಯಕರ್ತರ ಧ್ವನಿಗೆ, ಕಾರ್ಯಕರ್ತರ ಭಾವನೆಗಳಿಗೆ, ಕಾರ್ಯಕರ್ತರ ವಿಚಾರಗಳಿಗೆ ಮನ್ನಣೆ ಯಾವತ್ತೂ ಸಿಗಲಿಲ್ಲವೋ ಅವತ್ತು ಯಾರು ನಮ್ಮೆಲ್ಲ ಹಿಂದೂ ಯುವ ಕಾರ್ಯಕರ್ತರುಗಳು ಹನುಮಂತನ ಸೇವಕರ ತೆರದಿ ಅವರು ಇವತ್ತು ಹಿಂದುತ್ವವನ್ನು ಕಾಪಾಡತಕ್ಕಂತಹ ಒಬ್ಬನೇ ಒಬ್ಬ ನಾಯಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 8 ಅಭ್ಯರ್ಥಿಗಳಲ್ಲಿ ಒಬ್ಬನೇ ಒಬ್ಬ ನಾಯಕ ಇದ್ದ ಪಕ್ಷದಲ್ಲಿ ಅವರು ಶ್ರೀಯುತ ಅರುಣಕುಮಾರ್ ಪುತ್ತಿಲ ಇದ್ದಾರೆ ಅಂತ ಹೇಳತಕ್ಕಂತಹ ಒಂದು ಯೋಚನೆಯನ್ನ ಗಟ್ಟಿ ಮಾಡಿಕೊಂಡು ಇವತ್ತು ಉಪ್ಪಿನಂಗಡಿ ಮಾತ್ರ ಅಲ್ಲ, ಪುತ್ತೂರು, ವಿಟ್ಲ, ಇನ್ನು ಗ್ರಾಮಗಳಲ್ಲಿ ಬಂಧುಗಳೇ ಇವತ್ತು ನೀವು ಕೊಟ್ಟಂತಹ ಈ ಸ್ವಾಗತ ನಮಗೆ ಹೋದಲ್ಲೆಲ್ಲ ಸಿಗ್ತಾ ಇದೆ. ಇಷ್ಟು ಒಂದು ದೊಡ್ಡ ರೀತಿಯಾದಂತಹ ಒಂದು ಸ್ವಾಗತ. ಬಹುಶಃ ನಿಮಗೆ ನೆನಪಿಸ್ತೇನೆ ಬಂಧುಗಳೇ, ನಾವು ಅತ್ಯಂತ ಆಸಕ್ತಿಯಿಂದ, ಅತ್ಯಂತ ಕುತೂಹಲದಿಂದ ಯಾವಾಗ ರಾಷ್ಟ್ರೀಯ ಪಕ್ಷವೊಂದರ ಅಭ್ಯರ್ಥಿಯ ಒಂದು ಘೋಷಣೆಯನ್ನು ಕಾಯ್ತಾ ಇದ್ದ ಸಂದರ್ಭದಲ್ಲಿ ನಮಗೆ ಅತ್ಯಂತ ದುಃಖವಾಗಿ, ಅತ್ಯಂತ ಬೇಸರಗೊಂಡು, ಭ್ರಮ ನಿರಸನಗೊಂಡು, ಕೇವಲ ಕೆಲವು ವಾಟ್ಸಪ್ಗಳ ಮೆಸೇಜಿನ ಮೂಲಕ ನಾವು ಹಿಂದೂ ಕಾರ್ಯಕರ್ತರಾಗಿ ನಾವು ಸುಮ್ಮನೆ ಕೂತ ಪಕ್ಷದಲ್ಲಿ ನಮ್ಮ ಹಿಂದುತ್ವದ ಪ್ರತಿಪಾದನೆ ಮಾಡತಕ್ಕಂತಹ ನಮ್ಮದೇ ಅರುಣಣ್ಣನಿಗೆ ಅನ್ಯಾಯವಾಗ್ತದೆ, ಅರುಣಣ್ಣನಿಗೆ ಅನ್ಯಾಯವಾದರೆ ಅದು ಕಾರ್ಯಕರ್ತರಿಗೆ ಅನ್ಯಾಯ ಅಂತ ಹೇಳತಕ್ಕಂತಹ ಯೋಚನೆಯನ್ನು ಮುಂದಿಟ್ಟುಕೊಂಡು 14ನೇ ತಾರೀಕು ನಾವು ಕೋಟೆಚ್ಚ ಹಾಲ್ನಲ್ಲಿ ಕಾರ್ಯಕರ್ತರೆಲ್ಲ ಸೇರಿ ಅರುಣಣ್ಣ ತನು ಮನ ಧನದಿಂದ ನಿಮ್ಮ ಮುಂದೆ ನಾವಿದ್ದೇವೆ, ನೀವು ನಮ್ಮ ನಾಯಕನಾಗಿ ನಿಲ್ಲಬೇಕು, ನೀವು ನಮ್ಮನ್ನು ಪ್ರತಿಪಾದಿಸಬೇಕು, ನೀವು ಕಾರ್ಯಕರ್ತರ ಧ್ವನಿಯಾಗಬೇಕು ಅಂತ ಹೇಳತಕ್ಕಂತಹ ಆ ಭಾವನೆಯನ್ನು ಅವರ ಮುಂದೆ ನಾವಿಟ್ಟಾಗ ಅವರು ಒಂದು ಕ್ಷಣ ದಂಗಾಗಿ, ಅವರ ಭಾಷಣವನ್ನು ನಾನು ಅವತ್ತು ಕೇಳಿದ್ದೆ, ಅವರ ಭಾವನೆಗಳನ್ನು ನಾನು ನೋಡಿದ್ದೆ ಮನೋವೈದ್ಯನಾಗಿ. ಅವರು ಕಾರ್ಯಕರ್ತರ ಪ್ರೀತಿಯ ಸಮೂಹಕ್ಕೆ ಒಳಗಾಗಿ, ಅದೇನೇ ಬರಲಿ, ಅದು ಯಾವುದೇ ರಾಷ್ಟ್ರ ನಾಯಕರ ಒತ್ತಡ ಇರಲಿ, ನಾನು ಕಾರ್ಯಕರ್ತರ ಏನು ಭಾವನೆಗಳಿದೆ ಅದಕ್ಕೆ ಗೌರವ ಕೊಟ್ಟು ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವೇಳೆ BJPಯ ರಾಷ್ಟ್ರೀಯ ಪಕ್ಷದ BFAP ಸಿಗಲಿಲ್ಲ ಅಂದರೆ ನನ್ನ ಪಕ್ಷೇತರನಾಗಿಯೂ ಸ್ವತಂತ್ರನಾಗಿಯಾದರೂ ನಾನು ನಿಮ್ಮ ಭಾವನೆಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾನು ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ತೇನೆ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ದು ಆಗಿದೆ. ಇದೀಗ ಚುನಾವಣಾ ಕ್ಷೇತ್ರ ನಮಗೆ ಬ್ಯಾಟ್ ಚಿಹ್ನೆಯನ್ನು ಘೋಷಣೆ ಮಾಡಿದ್ದು ಆಗಿದೆ. ಬಂಧುಗಳೇ, ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ, ಗ್ರಾಮ ಗ್ರಾಮಗಳಲ್ಲಿ ನಾವು ಮತಯಾಚನೆಯನ್ನು ಮಾಡಲಿಕ್ಕೆ ಹೋದಾಗ ಕಾಣ್ತಾ ಇರುವಂತಹ ವಾಸ್ತವ ಸಂಗತಿಯನ್ನು ನಿಮ್ಮ ಮುಂದೆ ತೆರೆದಿಡಬೇಕು ಬಂಧುಗಳೇ. ಏನು ವಾಸ್ತವ ಅಂದರೆ, ರಾಷ್ಟ್ರೀಯ ಪಕ್ಷ ಅಂತ ಏನು ಕರೆದುಕೊಳ್ತಾ ಇದ್ದಾರೋ ಆ ಪಕ್ಷಗಳಿಗೆ ಇವತ್ತು ಕಾರ್ಯಕರ್ತರಿಲ್ಲ. ಆ ಪಕ್ಷಕ್ಕೆ, ಒಂದು ಪಕ್ಷಕ್ಕೆ ಕಾರ್ಯಕರ್ತರು ಇಲ್ಲದಿದ್ದಲ್ಲಿ ಇನ್ನೊಂದು ಪಕ್ಷಕ್ಕೆ ಹಣ ಕೊಟ್ಟು ಕಾರ್ಯಕರ್ತರನ್ನು ಎಳೆದು ತರತಕ್ಕಂತಹ ಪರಿಸ್ಥಿತಿ. ಪುತ್ತೂರಿನಂತಹ ಈ ವಿಧಾನಸಭಾ ಕ್ಷೇತ್ರವನ್ನು ಹೈ ವೋಲ್ಟೇಜ್ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ, ಇಲ್ಲಿ ಕಾರ್ಯಕರ್ತರ ಧ್ವನಿಯಾಗಿ ಅರುಣಕುಮಾರ್ ಧ್ವನಿ ಪುತ್ತಿಲ ಅವರಿದ್ದಾರೆ. ಕಾರ್ಯಕರ್ತರು ಇಲ್ಲಿ ಅವರನ್ನು ನಿಲ್ಲಿಸಿದ್ದಾರೆ. ಮತ್ತೆ ಅರುಣಣ್ಣನ ಜಯ ಆದರೆ ಅದು ನಮ್ಮೆಲ್ಲರ ಜಯ ಅಂತ ಹೇಳ್ತಕ್ಕಂತಹ ಆ ಭಾವನೆಯೊಂದಿಗೆ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಇವ ನಮ್ಮ ಮನೆ ಮಗ,
ಇವರು ನಮ್ಮನ್ನ ರೆಪ್ರೆಸೆಂಟ್ ಮಾಡತಕ್ಕಂತಹ ಹಿಂದೂ ಯುವ ನಾಯಕ ನಾಳೆ ಹಗಲು ರಾತ್ರಿ ಎನ್ನದೆ ಕಳೆದ 25-30 ವರ್ಷಗಳಲ್ಲಿ ನಾವು ಅರುಣಣ್ಣನನ್ನ ಕೇಳಿ ಬಲ್ಲೆವು. ನನ್ನದೇ ವಿಚಾರ ನಿಮ್ಮ ಮುಂದೆ ಹೇಳಬೇಕಾದ್ರೆ ನಾನು ಪ್ರಾಂಜಲವಾಗಿ ಇಲ್ಲಿ ಒಪ್ಪಿಕೊಳ್ಳುತ್ತೇನೆ, ಚುನಾವಣೆಗೆ ಅವರು ನಿಲ್ಲುವ ಸಂದರ್ಭವರೆಗೆ ನನಗೆ ವೈಯಕ್ತಿಕವಾಗಿ ಅರುಣಣ್ಣನ ಪರಿಚಯ ಇರಲಿಲ್ಲ. ಪೇಪರ್ನಲ್ಲಿ ಓದಿದ್ದೆ. ನಾನು ರಾಜಕೀಯದಲ್ಲಿ ತಟಸ್ಥವಾಗಿ ಇದ್ದ ಒಂದು ಸಂದರ್ಭ ಇತ್ತು. ನಾನು ಪೇಪರ್ನಲ್ಲಿ ಅಥವಾ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರ ಬಗ್ಗೆಗಿನ ಹಿಂದೂ ಯುವ ಕಾರ್ಯಕರ್ತರ ಭಾವನೆಗಳನ್ನು ನಾನು ಓದ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ಅವರಿಗಾದ ಅನ್ಯಾಯವನ್ನು ನೋಡಿ ನನಗೆ ಅನಿಸಿತ್ತು ಮನಸ್ಸಿಗೆ, ನಾನೊಬ್ಬ ವೈದ್ಯನೂ ಹೌದು, ಆದರೆ ಐ ನೋ ಪೊಲಿಟಿಕ್ಸ್ ಈಸ್ ಎ ವೆರಿ ಬ್ಯಾಡ್ ಗೇಮ್, ಆದರೆ ಇಂತಹ ಸಂದರ್ಭದಲ್ಲಿ ಸತ್ಯ ನ್ಯಾಯ ಧರ್ಮದ ಪರವಾಗಿ ಒಬ್ಬ ಪ್ರಾಜ್ಞ ಒಬ್ಬ ವಿದ್ಯಾವಂತ ಯುವಕ ಕಾರ್ಯಕರ್ತರ ಬೆಂಗಾವಲಾಗಿ ನಿಲ್ಲಬೇಕು. ನಮ್ಮದೇ ನಾಯಕರ ಒಬ್ಬ ಒಳ್ಳೆಯ ನಾಯಕನಿಗೆ ಸಮರ್ಥ ನಾಯಕನಿಗೆ ಅನ್ಯಾಯವಾಗ್ತಿದೆ ಅಂತ ಹೇಳಿ ನಾವು ನೋಡಿಕೊಂಡು ಕೂತರೆ ಅದು ನನಗೆ ನಾವು ಮಾಡುವ ಅನ್ಯಾಯ ಅಂತ ಹೇಳತಕ್ಕಂಥ ಭಾವನೆಯೊಂದಿಗೆ ನಾನು ಇವತ್ತು ಅರುಣ್ ಕುಮಾರ್ ಪುತ್ತಿಲರ ಜೊತೆಗಿದ್ದೇನೆ. ಕೇವಲ ಯಾವುದೇ ಸ್ವಾರ್ಥಕ್ಕೋಸ್ಕರ ಅಲ್ಲ. ಹೀಗೆ ನನ್ನಂತಹ ಅನೇಕ ವಿದ್ಯಾವಂತರು ಇಲ್ಲಿದ್ದಾರೆ, IT ಫೀಲ್ಡ್ಗಳಲ್ಲಿರ್ಬೋದು, ಲಾಯರ್ಗಳಿರ್ಬೋದು, ನಮ್ಮದೇ ವೈದ್ಯ ಸಹೋದ್ಯೋಗಿಗಳಿರ್ಬೋದು, ಇನ್ನು ಎಲ್ಲ ಇಂಜಿನಿಯರ್ಗಳಿರ್ಬೋದು. ಸಾಕಷ್ಟು ಜನರ ಮನಸ್ಸಿನ ಭಾವನೆ ಏನಿದೆ ಅಂತ ಹೇಳಿದರೆ, ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾಕೋ ಕಳೆದ ಕೆಲವು ವರ್ಷಗಳಿಂದ ಏನು ಆಡಳಿತ ನಡೀತಾ ಇದೆ, ಇದು ಸಾರ್ವಜನಿಕರ ಅಭಿಪ್ರಾಯಕ್ಕೆ ಇಲ್ಲಿ ಮನ್ನಣೆ ಇಲ್ಲ, ಇಲ್ಲಿ ಕಾರ್ಯಕರ್ತರಿಗೆ ಮನ್ನಣೆ ಇಲ್ಲ, ಕಾರ್ಯಕರ್ತರಿಗೆ ತೊಂದರೆ ಆದಾಗ ಪ್ರತಿಸ್ಪಂದಿಸತಕ್ಕಂತಹ ಯಾರು ನಾಯಕರಿದ್ದಾರೆ, ಚುನಾಯಿತ ನಾಯಕರಿದ್ದಾರೆ, ಅವರು ನಮಗೆ ಬೇಕಾದ ರೀತಿಯಲ್ಲಿ ಪ್ರತಿಸ್ಪಂದನೆ ಕೊಡ್ತಾ ಇಲ್ಲ ಅಂತ ಹೇಳತಕ್ಕಂಥ ಆ ಭಾವನೆ ಇದೆಯಲ್ಲ, ಅದು ದಟ್ಟವಾಗಿ ಅದು ಮಡುಗಟ್ಟಿತ್ತು ಮತ್ತು ಅದು ಮನಸ್ಸಿನಲ್ಲಿ ಮೂಡಿತ್ತು. ಅದರ ಪರಿಣಾಮ ಬಂಧುಗಳೇ, ಇವತ್ತು ನೀವೆಲ್ಲ ಇವತ್ತು ಉಪ್ಪಿನಂಗಡಿನಲ್ಲಿ ಇದ್ದೀರಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಇವತ್ತು May 10 ಚುನಾವಣೆಯಲ್ಲಿ ಅವರು ಗೆದ್ದ ಪಕ್ಷದಲ್ಲಿ ಅದು ಅವರ ಜಯ ಅಲ್ಲ, ಅದು ನಮ್ಮೆಲ್ಲರ ಜಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ. ಇನ್ನು ಸತ್ಯ ನ್ಯಾಯ ಧರ್ಮದ ಪರವಾಗಿ ನಾನು ನಿಲ್ಲಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರವನ್ನು ಎಲ್ಲರೂ ಅಂದುಕೊಂಡಂತೆ ನಾನು ಅಂದ್ಕೊಂಡಿದ್ದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮಂಡಿಸುತ್ತಾ, ಯಾವ ರೀತಿ ಅಸತ್ಯದಿಂದ ಯಾವ ರೀತಿ ಒಬ್ಬ ಸಹೃದಯ ಒಬ್ಬ ಹಿಂದುತ್ವಕ್ಕೆ ತನ್ನ ಇಡೀ ಜೀವನವನ್ನು ಮುಡಿಪಾಗಿಡ್ತಕ್ಕಂಥ ಒಬ್ಬ ನಾಯಕನನ್ನು ಯಾವ ರೀತಿ ಒಂದು ರಾಷ್ಟ್ರೀಯ ಪಕ್ಷ ಅವರು ಅವಗಣಿಸ್ತಾ ಇದೆ ಮತ್ತು ಯಾವ ರೀತಿ ಅಪಪ್ರಚಾರದ ಮೂಲಕ ನಮ್ಮ ಮನಸ್ಸನ್ನು ಕೆಡಿಸ್ತಾ ಇದೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಒಂದೆರಡು ವಿಷಯಗಳ ಮೂಲಕ ನಿಮ್ಮ ಮುಂದೆ ಇಡ್ತೇನೆ ಬಂಧುಗಳೇ. ಹಲವು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಮುಂಡೂರಿನ ಮೃತ್ಯುಂಜಯ ದೇವಸ್ಥಾನದಲ್ಲಿ ಒಂದು ಅವರು ಅನೇಕ ವರ್ಷಗಳಿಂದ, ಒಂದೆರಡು ವರ್ಷ ಅಲ್ಲ ಅನೇಕ ವರ್ಷಗಳಿಂದ ಅವರು ಕೆಲಸ ಮಾಡಿರ್ತಕ್ಕಂಥವರು ನಮ್ಮ ಅರುಣಣ್ಣ. ಅಂತಹ ಅರುಣಣ್ಣ ಮೇಲೆ ಈ ದೇವಸ್ಥಾನದ ಏನು ಹಣ ಇದೆ, ಈ ದೇವಸ್ಥಾನದ ಸಂಪತ್ತಿ ಇದೆ, ಈ ದೇವಸ್ಥಾನದ ಏನು ಕಾರ್ಯ ಚಟುವಟಿಕೆಗಳಿದೆ, ಇಲ್ಲಿ ಹಸ್ತಕ್ಷೇಪ ಮಾಡಿ ತಾನು ವೈಯಕ್ತಿಕ ಲಾಭವನ್ನು ಗಳಿಸ್ತಾ ಇದ್ದಾನೆ, ತಾನು ಹಣವನ್ನು ಕೊಳ್ಳೆ ಹೊಡೆದಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು, ಬಹುಶಃ ಈ ಒಂದು ಅಪಪ್ರಚಾರವನ್ನು ಯಾಕೆ ಅವರು ಮಾಡ್ತಾ ಇದ್ದಾರೆಂದರೆ, ನಾವು ನೀವೆಲ್ಲರೂ ದೈವಿ ಭಕ್ತರು, ಬಹುಶಃ ದೇವರ ವಿಷಯದಲ್ಲಿ ಯಾರಾದರೂ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡುತ್ತಾರೆ. ಆ ದೇವರ ವಿಷಯವನ್ನು ಇಟ್ಟುಕೊಂಡು, ಆ ದೇವಸ್ಥಾನದ ವಿಷಯವನ್ನು ಇಟ್ಟುಕೊಂಡು ಇವರು ಹಣವನ್ನು ಕೊಳ್ಳೆ ಹೊಡೆದಿದ್ದಾರೆ, ಇವರು ಸಮಾಜ ವಿದ್ರೋಹಿ ಕೆಲಸ ಮಾಡ್ತಾರೆ, ಇವರು ಹಿಂದುತ್ವ ಯುವ ಕಾರ್ಯಕರ್ತರನ್ನು ಮಂಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಕ್ಕಂತಹ ಏನು ಅಪಪ್ರಚಾರ ಇದೆಯಲ್ಲ, ನನ್ನ ಮಟ್ಟಿಗೆ ಇದು ಅತ್ಯಂತ ಹೀನ ಕೆಲಸ ಅಂತ ಹೇಳುವಂಥದ್ದು ನನಗೆ ಮತ್ತೆ ಮತ್ತೆ ಗೋಚರವಾಗಿ ಈ ಸಂದರ್ಭದಲ್ಲಿ ಅರುಣಣ್ಣ ಜೊತೆಗೆ ನನ್ನಂತೆ ನೀವೆಲ್ಲ ಅವರಿಗೆ ಬೆಂಗಾವಲಾಗಿ ನಿಲ್ಲದಿದ್ದರೆ, ಅವರು ಕಳೆದ 25-30 ವರ್ಷಗಳಲ್ಲಿ ಪುತ್ತೂರಿನಲ್ಲಿ ಹಿಂದೂ ಯಾರು ಕಾರ್ಯಕರ್ತರಿದ್ದಾರೆ, ಯಾವುದೇ ಜಾತಿ ಮತ ಇದನ್ನು ಅವರು ನೋಡದೆ ಅವರು ತನ್ನ ಜೀವನದಲ್ಲಿ ಅವರು ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಮನೆಯವರು ಅಂತ ಹೇಳಿಕೊಂಡು ಅವರು ಯಾವತ್ತೂ ಅವರು ಕೆಲಸ ಮಾಡಿ ಕಾರ್ಯಕರ್ತರ ಧ್ವನಿಯಾಗಿ ದುಡಿದಿದ್ದಾರೆ. ಆ ದುಡಿತಕ್ಕೆ, ಆ 25-30 ವರ್ಷಗಳ ಹಿಂದುತ್ವಕ್ಕೆ ಬೇಕಾದ ಸವೆಸಿದ ಜೀವನಕ್ಕೆ ನಾವು ಕಾರ್ಯಕರ್ತರ ಬಂಧುಗಳೇ ನಾವು ಬೆಲೆ ಕೊಟ್ಟಂತಾಗುವುದಿಲ್ಲ. ಹಾಗಾಗಿ ಬಂಧುಗಳೇ, ನಾವು ಈ ಅಪಪ್ರಚಾರಗಳಿಗೆ, ಇದು ಒಂದು ಅಪಪ್ರಚಾರವನ್ನು ಹೇಳಿದೆ, ಅದಕ್ಕೆ ಅಪಪ್ರಚಾರದ ಸರಣಿಗಳೇ ನಡೆದಿದೆ, ಅದರ ಬಗ್ಗೆ ಹೇಳ್ತಾ ಹೋಗೋದಿಲ್ಲ ನಾನು. ಸೊ
ಇಂತಹ ಅಪಪ್ರಚಾರಗಳನ್ನು ಹೇಳುವ ಮೂಲಕ ದೇವರ ವಿಷಯಕ್ಕೆ ಅಪಚಾರ ಮಾಡತಕ್ಕಂತಹ ಅನೇಕ ಸಂಗತಿಗಳನ್ನು ನಾವು ಇತ್ತೀಚೆಗೆ ಕೆಲವು ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಅಥವಾ ಪ್ರೆಸ್ ಮೀಟ್ಗಳಲ್ಲಿ ದಿನ ದಿನ ನಾವು ನೋಡ್ತಾ ಇದ್ದೇವೆ. ಇದು ಪ್ರತಿಯೊಂದು ಬಹುಶಃ ಅವರಿಗೆ ಗೊತ್ತಾಗಲಿಲ್ಲ. ಶ್ರೀ ದೇವರು ಮತ್ತು ಏನೋ ದೇವ ದುರ್ಲಭ ಕಾರ್ಯಕರ್ತರು ಯಾವರೇ ಇದ್ದಾರೆ, ನಿಮ್ಮ ಅಂತಹ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರನ್ನು ನಾವು ದೇವ ದುರ್ಲಭ ಅಂತ ಕರೀತಾರೆ. ಯಾಕೆಂತ ಹೇಳಿದರೆ ಇದೆಲ್ಲ ಹಣ ಕೊಟ್ಟು ಸಿಗುವಂತಹ ಪ್ರೀತಿಯಲ್ಲ. ನಿಮ್ಮ ನಿಮ್ಮ ಒಂದು ಈ ರೀತಿಯಾದಂತಹ ಸೇರುವಿಕೆ, ಈ ರೀತಿಯಾದಂತಹ ಬೆಂಗಾವಲು. ಸೊ ಅಂತಹ ದೇವ ದುರ್ಲಭ ಕಾರ್ಯಕರ್ತರು ಪ್ರತಿಯೊಂದು ಬೆಳವಣಿಗೆಯನ್ನು ಮೌನವಾಗಿ ನೋಡ್ತಾ ಇದ್ದಾರೆ. ಅತ್ಯಂತ ಪ್ರಬುದ್ಧವಾಗಿ, ಅತ್ಯಂತ ಒಂದು ಪ್ರಬುದ್ಧ ನಾಯಕನಾಗಿ ನಮ್ಮ ಅರುಣಣ್ಣ ಅವೆಲ್ಲ ವಿಷಯಗಳಿಗೆ ಪ್ರತಿಸ್ಪಂದಿಸಿದ ರೀತಿ ಕೂಡ ನಾವು ನೋಡಿದ್ದೇವೆ. ಸೊ ಹಾಗಾಗಿ ನಮ್ಮ ಪುತ್ತೂರಿನ ಮಟ್ಟಿಗೆ ಈ ರೀತಿಯಾದಂತಹ ಕೋಮು ಸೂಕ್ಷ್ಮವಾದಂತಹ ಈ ಪ್ರದೇಶಕ್ಕೆ, ಪುತ್ತೂರಿನಂತಹ ಪ್ರದೇಶಕ್ಕೆ ಯಾವಾಗ ನಮ್ಮ ನಾಯಕನಿಗೆ ಅನ್ಯಾಯವಾಯಿತೋ ಅಥವಾ ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತೋ, ನಾಯಕರಿಂದ ಹೆಚ್ಚು ನಮ್ಮ ಕಾರ್ಯಕರ್ತರಿಗೆ ಅನ್ಯಾಯ ಆಯಿತೋ, ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಸಿಡಿದು ಎದ್ದಿದ್ದೇವೆ. ನಾವೆಲ್ಲ ಅರುಣಣ್ಣನಿಗೆ ಮೇ 10ರಂದು ಓಟ್ ಹಾಕುವ ಮೂಲಕ ಅವತ್ತು ನಾವು ಉತ್ತರ ಕೊಡಬೇಕಾಗಿದೆ. ಬಂಧುಗಳೇ, ಉತ್ತರ ಕೊಡಬೇಕಾಗಿದೆ. ಬಂಧುಗಳೇ, ನಮ್ಮ ದೇಶಕ್ಕೆ ಮೋದಿಯಂತಹ ಯೋಗಿಯಂತಹ ನಾಯಕ ಬೇಕು. ಪುತ್ತೂರಿಗೆ ಬೇಡುವ, ಪುತ್ತೂರಿಗೆ ಮೋದಿಯಂತಹ ಯೋಗಿಯಂತಹ ಒಬ್ಬ ಸಮರ್ಥ ಅಭ್ಯರ್ಥಿ ನಮಗೆ ಬೇಕು ಅಂತ ಆದರೆ ಯಾರಿದ್ದಾರೆ? 8 ಅಭ್ಯರ್ಥಿಗಳಿಗೆ ತಾವು ಹೇಳಿ, ನಿಮ್ಮ ವಿರೋಧಿಗಳನ್ನು ಕೇಳಿ. ಹಾಗಿದ್ದ ಪಕ್ಷದಲ್ಲಿ ನಾವುಗಳು ಇವತ್ತು ಸೇರಿದ್ದೇವೆ. ಕೇವಲ ಈ ಒಂದು ಶೋಭಾಯಾತ್ರೆಗೆ, ಈ ಕೇವಲ ಒಂದು ಸ್ವಾಗತದ ಯಾತ್ರೆಗೆ ಇದನ್ನು ನಾವು ಸೀಮಿತಗೊಳಿಸಬಾರದು. ಬಂಧುಗಳೇ, ನಾವು ಪ್ರತಿ ಮನೆ ಮನೆಗಳಲ್ಲಿ, ಪ್ರತಿ ನಮ್ಮ ಬಂಧು ಮಿತ್ರರಲ್ಲಿ ಈ ಒಂದು ಭಾವನೆಗಳನ್ನು, ಇನ್ನೆರಡು 48 ದಿವಸಗಳಿದ್ದವಷ್ಟೇ, ಈ ಒಂದು ಭಾವನೆಗಳನ್ನು, ಈ ಒಂದು ಹಿಂದುತ್ವಕ್ಕೋಸ್ಕರ ಹೋರಾಡತಕ್ಕಂತಹ ನಮ್ಮತನವನ್ನು ನಾವು ಇನ್ನೊಬ್ಬರಿಗೆ ಮಾರಿಕೊಳ್ಳದೆ, ಇನ್ನೊಬ್ಬರ ಅಪಪ್ರಚಾರಕ್ಕೆ ನಾವು ಬಲಿಯಾಗದೆ, ನಾವು ಹಿಂದುತ್ವಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸುವಂಥ ಒಂದು ಪರಿಸ್ಥಿತಿ, ಒಂದು ಸಂದರ್ಭ ಇದೆ ಅಂತ ಆದರೆ, ಬಹುಶಃ ಮುಂದಿನ 48 ಗಂಟೆಗಳಲ್ಲಿ ನಾವು ಪ್ರತಿಯೊಬ್ಬರಲ್ಲಿಯೂ ದಯವಿಟ್ಟು ಬ್ಯಾಟ್ ಚಿಹ್ನೆಗೆ ಓಟ್ ಹಾಕುವ ಮೂಲಕ ಹಿಂದುತ್ವವನ್ನು ಪುತ್ತೂರಿನಲ್ಲಿ ಗೆಲ್ಲಿಸಿ ಅಂತ ಹೇಳತಕ್ಕಂತಹ ಒಂದು ವಿಚಾರವನ್ನು ಮುಂದಿನ 48 ಗಂಟೆಗಳ ಕಾಲ ನಾವೆಲ್ಲ ಮಾಡುವರಾಗೋಣ. ಮತ್ತು ನಮ್ಮದು ಏನಿದ್ದರೂ ಹೋರಾಟ ಹಿಂದುತ್ವದ ಪ್ರತಿಪಾದನೆಗೆ, ಮತ್ತು ಯಾರೆಲ್ಲ ಹಿಂದುತ್ವದ ವಿರುದ್ಧ ಇದ್ದಾರೋ, ಉದಾಹರಣೆಗೆ ಇನ್ನೊಂದು ರಾಷ್ಟ್ರೀಯ ಪಕ್ಷ ಯಾವತ್ತೂ ಕೂಡ ಇತ್ತೀಚೆಗೆ ಬಜರಂಗ ದಳದ ನಿಷೇಧ ಅಂತ ಹೇಳ್ತಕ್ಕಂಥ ವಿಚಾರ ಇರಬಹುದು, ಅಥವಾ ಗೋ ಸಂರಕ್ಷಣೆಯ ಕಾಯಿಲೆಯ ವಿರುದ್ಧದ ಬಗ್ಗೆ ಮಾತನಾಡಿರ್ತಕ್ಕಂಥ ವಿಚಾರ ಇರಬಹುದು, ಅಥವಾ ಹಿಂದುತ್ವದ ಹಿಂದೂ ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಕನ್ವರ್ಟ್ ಆಗುವಂತಹ ವಿಷಯದ ಆಂಟಿ ಕನ್ವರ್ಷನ್ ಲಾದ ವಿಷಯ ಇರಬಹುದು, ಯಾವುದೇ ಹಿಂದುತ್ವದ ವಿರುದ್ಧದಾದಂತಹ ಕಾನೂನುಗಳನ್ನು ಮಾಡ್ತೇನೆ ಅಂತ ಹೇಳಿ ಚುನಾವಣೆಗೆ ಮೊದಲೇ ಎದೆ ತಟ್ಟಿ ಹೇಳ್ತಾ ಇರತಕ್ಕಂತಹ ಆ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ಸಿನ ವಿರುದ್ಧ ಹೊರತು ಬೇರೆ ನಮ್ಮ ಹೋರಾಟ ಬೇರೆ ಯಾವ ವಿರುದ್ಧವೂ ಅಲ್ಲ. ಹಾಗಾದ ಕಾರಣ ಬಂಧುಗಳೇ, ನಿಮ್ಮನ್ನೆಲ್ಲ, ನಿಮ್ಮ ಮತ ಅಮೂಲ್ಯವಾದ ಮತ, ನೀವು ಸ್ವತಂತ್ರ ಅಭ್ಯರ್ಥಿ ಅರುಣಣ್ಣನಿಗೆ ಓಟ್ ಹಾಕಿದರೆ ನೀವು ಕಾಂಗ್ರೆಸ್ಸಿಗೆ ಇಂಡೈರೆಕ್ಟ್ ಆಗಿ ಓಟ್ ಹಾಕಿದಾಗೆ ಆಗ್ತದೆ. ದಯವಿಟ್ಟು ನೀವು ಅವರಿಗೆ ಹಾಕಬೇಡಿ ಅಂತ ಹೇಳ್ತಕ್ಕಂಥ ಅಪಪ್ರಚಾರ ಕೂಡ ಈಗ ಇನ್ನೊಂದು ಅಪಪ್ರಚಾರ ಸರಣಿ ಉಂಟಾಗಿದೆ. ನಾನು ಕೇಳ್ತಾ ಇದ್ದೇನೆ, ಗ್ರಾಮ ಗ್ರಾಮಗಳಲ್ಲಿ, ಗಲ್ಲಿ ಗಲ್ಲಿಗಳಲ್ಲಿ, ಪೇಟೆ ಪೇಟೆಗಳಲ್ಲಿ 90% ಜನ ನಮ್ಮ ಹಿಂದೂ ಯುವಕರು, ಹಿಂದುತ್ವವಾದಿಗಳು, ಹಿಂದೂ ಭಾವನೆಗಳನ್ನು ಇಟ್ಟುಕೊಂಡಂತಹ ಹಿಂದೂ ಮತದಾರರು 90% ಜನ ಅರುಣನ ಜೊತೆ ಇರಬೇಕಾದರೆ 90% ಜನರ ಮಾತುಗಳನ್ನು 10%ನವರು ಕೇಳಬೇಕೋ, ಅಥವಾ 10% ಜನ 90% ಜನ ಕೇಳಬೇಕೋ? ದಯವಿಟ್ಟು ಬಂಧುಗಳೇ, ಈ ವಿಚಾರವನ್ನು ತಾವು ದಯವಿಟ್ಟು ನೆನಪಿಟ್ಟುಕೊಳ್ಳಿ. ಯಾವುದೇ ಸಂದೇಹ ಬೇಡ, ಖಂಡಿತವಾಗಿಯೂ ಮುಂದಿನ ಮೇ 10ರ ಚುನಾವಣೆಯಲ್ಲಿ ಅರುಣಣ್ಣ ಗೆದ್ದು ಬರ್ತಾರೆ. ಗೆದ್ದು ಬಂದು ನಮ್ಮೆಲ್ಲ ಕಾರ್ಯಕರ್ತರ ವಿಜಯೋತ್ಸವವನ್ನು ಮಹಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಿಂದ ಪ್ರಾರಂಭ ಮಾಡಿ
ವಿಜಯೋತ್ಸವವನ್ನು ಈ ಪುತ್ತೂರು ಇತಿಹಾಸದಲ್ಲಿ ಕಂಡು ಕೇಳಿರದಂತಹ ವಿಜಯೋತ್ಸವವನ್ನು ನಾವೆಲ್ಲ ಮಾಡುವವರಿದ್ದೇವೆ ಮತ್ತು ಮಾಡೋಣ. ನೀವೆಲ್ಲ ಅವತ್ತಿನ ದಿವಸ ಮೇ 13ನೇ ತಾರೀಕಿನ ಫಲಿತಾಂಶ ದಿವಸ ನೀವೆಲ್ಲರೂ ಬಂದು ಅರುಣಣ್ಣನನ್ನು ಮತ್ತೊಮ್ಮೆ ಕಣ್ತುಂಬಿ ನೋಡಿ ವಿಜಯದ ಆ ಒಂದು ಖುಷಿಯನ್ನು ನಾವೆಲ್ಲ ಹಂಚಿಕೊಳ್ಳುವಂತೆ ಆಗಲಿ ಅಂತ ಹೇಳಿ ಉಪ್ಪಿನಂಗಡಿಯ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಒಡೆಯನಲ್ಲಿ ಕೂಡ ಸಹಸ್ರಲಿಂಗೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲ ಹಿಂದೂ ಕಾರ್ಯಕರ್ತರಿಗೆ ಮತ್ತೊಮ್ಮೆ ನಮ್ಮ ಬದ್ಧತೆಯನ್ನು ನಮ್ಮ ಮತವನ್ನು ಹಿಂದುತ್ವವಾದಕ್ಕೆ ಕೊಡುವ ಅರುಣಣ್ಣನನ್ನು ಗೆಲ್ಲಿಸುವ ನಮ್ಮನ್ನೇ ನಾವು ಗೆಲ್ಲಿಸುವ ಅಂತ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್.